ಕಲಬುರಗಿ ನಗರದಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದ ಉದ್ದೇಶ ಏನು, ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಒಂದು ಆಶೆ ಇತ್ತು, ಆ ಆಶೆಯನ್ನು ನಿರಾಶೆ ಮಾಡಿದ್ದಾರೆ. ತಮಗೆಲ್ಲರಿಗೂ ಗೊತ್ತಿದ್ದಂತೆ ಬಡವರಿಗೆ ಸಿಗ್ತಕ್ಕಂಥ ಅನುದಾನವನ್ನು ತಮ್ಮ ಸರ್ಕಾರಕ್ಕೆ ಉಪಯೋಗಿಸಿಕೊಂಡು SC ST ಜನಾಂಗಕ್ಕೆ ಮಲತಾಯ ಧೋರಣೆ ಮಾಡಿದ್ದು, ಇದು ನಾವು ಖಂಡನೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಏನಪ್ಪ ಅಂತಂದರೆ, BJP ಸರ್ಕಾರ ಹಗರಣದಲ್ಲಿ ತುಂಬಿ ಹೋಗಿತ್ತು. ನಾವು ಕಾಂಗ್ರೆಸ್ನಿಂದ ಏನಾದರೂ ನಮ್ಮ ಬಡ ಕುಟುಂಬಗಳಿಗೆ ರೈತರಿಗೆ ಸಹಾಯ ಆಗ್ತದ ಅಂಥೇಳಿ ನಾವೆಲ್ಲ ಒಂದುಗೂಡಿ ಇವತ್ತು ಸರ್ಕಾರವನ್ನು ತಂದರೆ, ಇವತ್ತು ಸರ್ಕಾರ ನಾಚಿಕೆಯಡಿ ಕೆಲಸವನ್ನು ಮಾಡಿದೆ. ಬಡವರಿಗೆ ಸಿಗ್ತಕ್ಕಂಥ ಅನುದಾನವನ್ನು ತಮ್ಮ ಉಪಯೋಗಕ್ಕಾಗಿ ಉಪಯೋಗಿಸ್ಕೊಂಡು ಬಡವರನ್ನು ಲೂಟಿ ಮಾಡಿದೆ ಅಲ್ಲ, ಇದನ್ನು ನಾವು ಖಂಡನೆಯನ್ನು ಮಾಡ್ತೀವಿ. ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು SC ST ಹಣವನ್ನು ಏನು ನೀವು ಬೇರೆ ಕಡೆ ವರ್ಗಾವಣೆ ಮಾಡಿಸಿದ್ದೀರಿ, ಆ ಹಣ ಕೂಡಲೇ ಬಡವರಿಗೆ ಅವರವರಿಗೆ ಸೇರಬೇಕು, ಮತ್ತು ಆ ಹಗರಣದಲ್ಲಿ ಯಾರ್ಯಾರು ಇದ್ದಾರೋ ಅವರಿಗೆ ಕೂಡಲೇ ಜೈಲಿಗಟ್ಟಬೇಕು, ಶಿಕ್ಷೆ ಕೊಡಬೇಕು, ಅವರಿಗೆ ಅಧಿಕಾರದಿಂದ ಕೆಳಗಿಳಿಸಬೇಕು ಅಂತ ನಮ್ಮ ಬೇಡಿಕೆ ಇದೆ. ಮತ್ತೊಂದು, ಸೂರಿಗಾಗಿ ಸಮರ. ನೀವು ಹಿಂದೆ ಮೋದಿಜಿ ಹೇಳ್ತಿದ್ರು ಬಡವರಿಗೆ ಮನೆ ಕೊಡ್ತೀವಿ, ಬಡವರಿಗೆ ಕೆಲಸ ಕೊಡ್ತೀವಿ ಅಂತ ಹೇಳಿ ಅವರು 20 ವರ್ಷ ಬಡವರನ್ನ ಲೂಟಿ ಮಾಡಿದ್ರು. ಆದರೆ ನಮಗೆ ಕಾಂಗ್ರೆಸ್ ಸರ್ಕಾರದಿಂದ ಬಡವರಿಗೆ 5 ಗ್ಯಾರಂಟಿಗಳನ್ನು ನೀವು ಯಾವ ರೀತಿ ಕೊಟ್ಟಿದ್ದೀರಲ್ಲ, 6ನೇ ಗ್ಯಾರಂಟಿಗಳ ಕೂಡ ಹಾಕೋರಿ. ಮೊದಲು ಬಡವರಿಗೆ ಮನೆಯನ್ನು ಕೊಡ್ರಿ, ಬಡವರಿಗೆ ಸೂರು ಕೊಡ್ರಿ. ಯಾಕಪ್ಪ ಅಂತಂದರೆ, ಇಡೀ ಜಿಲ್ಲೆಯಲ್ಲಿ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಹಳ್ಳಿಗಳ ಜನಾಂಗದವರು ಈ ಕಲಬುರಗಿ ನಗರದಲ್ಲಿ ಹೆಣ್ಣು ಮಕ್ಕಳು ಮನೆ ಕೆಲಸ ಮಾಡ್ತಾರೆ, ಕಟ್ಟಡ ಕಾರ್ಮಿಕರ ಕೆಲಸ ಮಾಡ್ತಾರೆ, ಕೂಲಿಗೆ ಹೋಗ್ತಾರೆ, ಅವರಿಗೆ ಮನೆ ಇಲ್ಲ, ಚಪ್ರದಲ್ಲಿದ್ದಾರೆ, ಜಾಗ ಕೂಡ ಇಲ್ಲ. 200-300 ಕೆಲಸ ದಿನಕ್ಕೆ ಕೂಲಿ ತಂದು ಬಾಡಿಗೆ ಕಟ್ಟುವಷ್ಟು ಶಕ್ತಿ ಅವರಲ್ಲಿಲ್ಲ. ನೀವು ಹೇಳಿದ್ದೀರಿ ಪ್ರತಿಯೊಂದು ಬಡ ಕುಟುಂಬಕ್ಕೆ ನಾವು ಸೂರು ಕೊಡ್ತೀವಿ ಅಂತ ಹೇಳಿ. ನೀವು ಈಗ ಕೂಡಲೇ ನಮ್ಮ ಬಡ ಕುಟುಂಬದವರಿಗೆ ಸೂರು ಕೊಡುವಂತ ವ್ಯವಸ್ಥೆಯನ್ನ ಮಾಡ್ರಿ. ಕಲಬುರಗಿ ನಗರದಲ್ಲಿ ಬಡವರಿಗೆ ಕಟ್ಟತಕ್ಕಂತ ಹಲವಾರು ಅಪಾರ್ಟ್ಮೆಂಟ್ಗಳನ್ನು ನೀವು ಕಟ್ಟಿದ್ದೀರಿ. ಬಡವರಿಗೆ ದಾನ ಮಾಡ್ತೀವಿ, ಬಡವರಿಗೆ ಸಹಾಯ ಮನೆಗಳನ್ನು ಕೊಡ್ತೀನಿ ಅಂತೇಳಿ. ನೀವು ತೆಗೆದು ನೋಡ್ರಿ ಯಾರ್ಯಾರಿಗೆ ಕೊಟ್ಟಿದ್ದಾರಪ್ಪ ಅಂತಂದ್ರೆ, PAಗಳಿಗೆ, MLA ಚೇಲಾಗಳಿಗೆ, ಅವರಿಗೆ 4-5 ಬಡವರಿಗೆ ಆಶ್ರಯ ಯೋಜನೆಗಳಲ್ಲಿ ಮನೆಗಳನ್ನು ಸಿಕ್ಕಿದಾವು. ಅದನ್ನ ಬಂದ್ ಮಾಡ್ರಿ. ಯಾರು ಬಡವರಿದ್ದಾರೋ, ಯಾರು ಮನೆ ಇಲ್ಲದವರಿದ್ದಾರೋ, ಯಾರು ಬಡ ಕುಟುಂಬದವರಿದ್ದಾರೋ ಅಂಥವ್ರಿಗೆ ಆ ಮನೆಯನ್ನ ಹಂಚ್ರಿ. ಖಾಲಿ ಬಿದ್ದ ಮನೆಗಳಿದ್ದಾವು ಎಷ್ಟೋ ಕಡೆ ಅಪಾರ್ಟ್ಮೆಂಟ್ಗಳು, ಅವು ಬಡವರಿಗೆ ಸೇರಿಸುವಂತ ಕೆಲಸ ಮಾಡ್ರಿ. ಮತ್ತೆ 10-15 ವರ್ಷಗಳಿಂದ ಇಲ್ಲಿ ಕೂಲಿ ನಾಲಿ ಮಾಡ್ಲಿಕ್ಕೆ ಬಂದಿರ್ತಾರ, ಅವ್ರದ್ದು ID ಕಾರ್ಡ್ ಇರಲ್ಲ, ಆಧಾರ್ ಕಾರ್ಡ್ ಬೇರೆ ಹಳ್ಳಿದಿರ್ತಾವು, ಏ ನಿಮಗೆ ನಾವು ಇಲ್ಲಿ ಏನು ಸಹಾಯ ಮಾಡಲ್ಲ ಅಂತ ಹೇಳ್ತೀರಿ. ಅವರು ಇದೇ ದೇಶದವರಲ್ವಾ, ಕರ್ನಾಟಕದವರಲ್ವಾ, ನಮ್ಮ ಭಾರತದವರಲ್ವಾ, ನಮ್ಮವರೇ. ಅವರು ಕೂಡ ಆಧಾರವನ್ನು ಹೊಂದಿದವರಿದ್ದಾರೆ. ಯಾರು ಆಧಾರ್ ಕಾರ್ಡ್ದಿಂದ ಇರ್ತಾರೋ, ಯಾರು BPL ಕಾರ್ಡ್ದವ್ರು ಇರ್ತಾರೋ, ನಿಮ್ಮ ಒಂದು ಉದ್ದೇಶ ಏನು ನಮಗೆ ಹೇಳಿ ನಮ್ಮ ಗಮನ ಸೆಳೆದು ಇವಾಗ ಅಧಿಕಾರಕ್ಕೆ ಬಂದಿರಿ. ಪ್ರತಿಯೊಂದು BPL ಕಾರ್ಡಿಗೆ ನೀವು ಸೂರನ್ನು ಕೊಡ್ತೀನಿ ಅಂತ ಹೇಳಿದ್ದೀರಿ. ಆ ಕೆಲಸ ಕೂಡಲೇ ಮಾಡಬೇಕು. ಒಂದು ವೇಳೆ ಮಾಡದೇ ಇದ್ರೆ ಇಡೀ ರಾಜ್ಯಾದ್ಯಂತ ಸೂರಿಗಾಗಿ ಸಮರ. ದೊಡ್ಡ ಪ್ರಮಾಣದಲ್ಲಿ ನಾವು ಹೋರಾಟವನ್ನು ಈಗಾಗಲೇ ಮಾಡ್ತಾ ಇದ್ದೀವಿ. ನೀವು ಮಾಧ್ಯಮದಲ್ಲಿ ನೋಡಿದ್ದೀರಿ, ಕೊಪ್ಪಳ, ಗಂಗಾವತಿ ಎಲ್ಲ ಕಡೆ ಹರಡಿದೆ. ಈಗ ಕಲಬುರಗಿ ನಗರದಲ್ಲೂ ಇಡೀ ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಬಡ ಕುಟುಂಬದವರಿಗೆ ತಂದು ಮುಂಬರುವ ದಿನಗಳಲ್ಲಿ ನೀವು ಮನೆಗಳು ಹಂಚದೇ ಇದ್ರೆ ನಾವು ಕಲಬುರಗಿಯ ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆ ಹಾಕ್ತೀವಿ ಅಂತೇಳಿ ಈ ಮೂಲಕ ನಾನು ಎಚ್ಚರವನ್ನು ಕೊಡಲಿಕ್ಕೆ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಪದ್ಮಾ ಪಾಟೀಲ್, ಭಾರತೀಯ ಮಹಿಳಾ ಒಕ್ಕೂಟದ ಅಧ್ಯಕ್ಷರು. ಧನ್ಯವಾದಗಳು.